ಅಬ್ಸರ್ವ್ ಮಾಡಿದ್ದಾರೆ. ಈಗ ಎಕ್ಸಿಟ್ ಪೋಲ್ಸು ಇದು ಹೇಳ್ತಾ ಇದ್ದಾರಲ್ಲ, ಅಸೆಂಬ್ಲಿ ಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ಸ್ ಏನು ಬಂತು ಯಾವುದು ಸತ್ಯ ಆಗಲಿಲ್ಲ, ಎಲ್ಲ ಸುಳ್ಳಾಯಿತು. ಅಂದರೆ ಈ ಎಕ್ಸಿಟ್ ಪೋಲ್ಸ್ ಏನಿದೆ ಅದ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ನಮ್ಮ ಖಾತ್ರಿ ಏನಿದೆ, ನಾವು ರಾಷ್ಟ್ರ ಮಟ್ಟದ ಬಗ್ಗೆ ರಾಜಕಾರಣ ಮಾತಾಡೋಕ್ಕೆ ನಮ್ಗೆ ಅಷ್ಟು ಶಕ್ತಿ ಇಲ್ಲ. ನಮ್ಮ ಕೋಲಾರ ಜಿಲ್ಲೆಗೆ ಮಾತಾಡೋದಾದರೆ ಕಾಂಗ್ರೆಸ್ ಪಕ್ಷ ಗೆಲ್ತೀವಿ ಅನ್ನೋ ಅಚಲವಾದ ವಿಶ್ವಾಸ ನಮಗಿದೆ. ಈಗ ನಾವು ಲಾಸ್ಟ್ ಟೈಮ್ ಪಾರ್ಲಿಮೆಂಟು, ಈ ಟೈಮ್ ಪಾರ್ಲಿಮೆಂಟು, ಆಮೇಲೆ ಕೋಲಾರ ಜಿಲ್ಲೆಯಲ್ಲಿ ಕಾನ್ಸ್ಟಿಟ್ಯೂಯನ್ಸಿ ಯಾವ ರೀತಿ ಮೊದಲಿಂದ ಇತ್ತು ಪ್ಯಾಟರ್ನ್, ಆ ವೋಟಿಂಗ್ ಪ್ಯಾಟರ್ನ್ ಜೊತೆಗೆ ಈ ಸಲ ನಮ್ಗೆ ಆ್ಯಡ್ ಆಗಿರ್ತಕ್ಕಂಥದ್ದು ಅಂತಂದರೆ ಮುಸ್ಲಿಮ್ಸು ಮೈನಾರಿಟೀಸು ಏಕಪಕ್ಷೀಯವಾಗಿ ಸಾಲಿಡ್ ಆಗಿದ್ದಾರೆ ಕಾಂಗ್ರೆಸ್ಗೆ. ಅದ್ರ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಇವರೆಲ್ಲ ಕೂಡ ನಮಗೆ ಏಕಪಕ್ಷೀಯವಾಗಿ ಆಗಿದೆ. ಹಿಂದುಳಿದ ವರ್ಗಗಳದ್ದು ಬಂದಿದೆ. ಈ ಮೂರು ಅಲ್ಲದೆ ನಾಲ್ಕನೇದು ಏನು ಮಹಿಳೆಯರಿದ್ದಾರೋ ಅಂಡರ್ ಕರೆಂಟ್ ಪಾಸ್ ಆಗಿದೆ ಈ ಸಲ. 2000 ರೂಪಾಯಿ ತಗೊಳ್ತಾರೋ ಕೆಲವು ಬೇರೆ ಪಕ್ಷದ ನಾಯಕರು ಹೆಂಡತಿಯರು ಕೂಡ ಮಾತಾಡ್ಕೊಂಡಿದ್ರೆ ನಮ್ಗೆ 2000 ರೂಪಾಯಿ ಬರ್ತಾ ಇದೆ, ನಾವು ವೋಟ್ ಹಾಕ್ಬೇಕು ಅಂತೇಳಿ ಹಾಕಿದ್ದಾರೆ. ಇದೆ ಹಂಗಿರೋದ್ರಿಂದ ನಮ್ಗೆ ಅಚಲವಾದ ವಿಶ್ವಾಸ ಇದೆ, ಕಾಂಗ್ರೆಸ್ ಪಕ್ಷ ಕೋಲಾರ ಜಿಲ್ಲೆಯಲ್ಲಿ ಗೆಲ್ತೀವಿ. ಅದು ಅವ್ರ ಇಚ್ಛೆ ಆಗ್ಬಿಟ್ಟಿದೆ. ಯಾಕಂತಂದ್ರೆ ಕೆಲವ್ರು ಇವಾಗ ಅದರಲ್ಲಿ, ಈಗ ನಾನು ರಾತ್ರಿ ಬೆಂಗಳೂರಲ್ಲಿದ್ದೆ, ರಾಮನಗರ ಚನ್ನಪಟ್ಟ ಕನಕಪುರದ ಲೀಡರ್ಸು ಎಲ್ಲ ಬಂದಿದ್ರು ಅಪೆಕ್ಸ್ ಬ್ಯಾಂಕ್ಗೆ ಮಾತಾಡ್ತಾ ಇದ್ದಾರೆ. 50 ಲಕ್ಷ 25 ಲಕ್ಷ ಕಟ್ಕೊಳ್ತಾ ಇದ್ದಾರೆ ಏನೋ, ಡಿ ಕೆ ಸುರೇಶ್ ಗೆಲ್ತಾರೆ ಅಂತ 25 ಲಕ್ಷ, ಸೋಲ್ತಾರೆ ಅಂತ 25 ಲಕ್ಷ, ಹಿಂಗೆಲ್ಲ ಇದೆ. ಅವರವ್ರ ಭಾವಕ್ಕೆ ತಕ್ಕಂಗೆ ಅವ್ರು ಮಾಡ್ಕೊಳ್ಳಿ. ನಮ್ಮ ಕಾಂಗ್ರೆಸ್ಗೆ BJP ವೋಟ್ ಹಾಕಕ್ಕೆ ಇಷ್ಟ ಇಲ್ಲದೆ JDS ಆಗ್ತಾ ಇದ್ರು. BJP ಹೋಗಕ್ಕೆ ಇಷ್ಟನೇ ಇಲ್ಲ ಕೆಲವ್ರಿಗೆ, ಅಂಥವ್ರು JDS ವೋಟ್ ಹಾಕ್ತಾ ಇದ್ರು. ಈಗ ಅವರಿಬ್ರು ಒಂದಾಗ್ತಾರೆ ಅಂದ್ರೆ ಅವ್ರೇನು ಮಾಡ್ತಾರೆ? ನೀವು ಮೈತ್ರಿ ಆಗಿಬಿಟ್ಟಿದ ತಕ್ಷಣ ಎಲ್ಲ ಅಸೆಂಬಲ್ ಆಗತ್ತೆ ಅಂತ ಅಂದ್ರೆ ತಿಳ್ಕೊಬೇಡಿ. BJP ವೋಟ್ ಹಾಕಕ್ಕೆ ಇಷ್ಟ ಇಲ್ಲದೆ ಇರತಕ್ಕಂಥವ್ರು JDS ಇವಾಗ ಸೇರ್ಕೊಂಡಿರೋದ್ರಿಂದ ನಾವು ಇವರಿಬ್ರು ಒಂದಾಗಿದ್ದಾರೆ ಅಂತೇಳಿ ಅವ್ರು ನಂಬಿಕೆ ಅಂತ ಕೂಡ ಸನ್ನಿವೇಶಗಳಿದೆ. ಆಮೇಲೆ ನಾಳೆ 4 ಗಂಟೆವರೆಗೂ ಕಾಯಿರಿ ಸಾಕು, ರಿಸಲ್ಟ್ ಕ್ಲಿಯರ್ ರಿಸಲ್ಟ್ ಬರುತ್ತೆ. 1000 ವೋಟ್ ಆದ್ರೂ ಮುಂದೆ ಇರ್ತೀವಿ ಸಲ ಮೊಬೈಲ್ ನಾ ಸಂತು ಇರಲ್ಲ. ಹಿಂದೆ ನಮ್ಮ ಸುತ್ತು ಮಂಜಣ್ಣವರು ಇಲ್ಲಿ ಎಲ್ಲ ಇದು ಮಾಡ್ತಾರೆ, ಅದರಿಂದ ಏನೋ ನಿಜ. ಈಗ ಮಂಜಣ್ಣ ಈಗ ನಾಯಕತ್ವ ಹೆಂಗಿರುತ್ತೆ ಅಂತಂದ್ರೆ ಪಾರ್ಟಿ ಓರಿಯೆಂಟೆಡ್ ಲೀಡರ್ ಓರಿಯೆಂಟೆಡ್ ಇರುತ್ತೆ. ಕೊತ್ತೂರು ಮಂಜು ಇದ್ದಾಗ ಲೀಡರ್ ಓರಿಯೆಂಟೆಡ್ ಪಾಲಿಟಿಕ್ಸ್ ಆಗುತ್ತೆ, ಕೊತ್ತೂರು ಮಂಜು ಇಲ್ಲದೆ ಇರುವಾಗ ಪಾರ್ಟಿ ಓರಿಯೆಂಟೆಡ್ ಆಗುತ್ತೆ. ಅದಿನಲ್ಲಿ ಕಾಂಗ್ರೆಸ್ ಪಕ್ಷದ ಈಗ ಏನು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದ್ರ ಮೇಲೆ ನಾವು ಕೇಳ್ತೀವಿ. ಈಗ ಅದು ಅರ್ಥ ಭವಿಷ್ಯವಾಣಿ, ನನಗೆ ಅರ್ಥ ಭವಿಷ್ಯವಾಣಿಯಲ್ಲಿ ಗೊತ್ತಿಲ್ಲ. ಗೆಲ್ತೀವಿ ಅನ್ನೋದೊಂದೇ ನಮ್ಮ ಭವಿಷ್ಯವಾಣಿ ಇರೋದು, ಎಷ್ಟು ಒಟ್ಟದ್ದು ಗೊತ್ತಿಲ್ಲ. ಬಟ್ ಕೋಲಾರ ಇದೆಲ್ಲ ಚೆನ್ನಾಗಿ ಆಗಿದೆ, ಕೋಲಾರ ಮುಳ್ಬಾಲೆಲ್ಲ ಆಗಿದೆ. ಅಸೆಂಬ್ಲಿಯಲ್ಲಿ ಆದಂಗೆ ಆಗಿಲ್ಲ. ಅಸೆಂಬ್ಲಿಯಲ್ಲಿ ನಾವು ಕ್ಯಾಂಡಿಡೇಟು ಲೇಟ್ ಆಗಿದ್ದು, ಕೊತ್ತೂರು ಮಂಜು ಇಲ್ಲದೆ ಇದ್ದಿದ್ದು, ಆಮೇಲೆ ಹೊಸ ಕ್ಯಾಂಡಿಡೇಟ್ ಬಂದಾಗ ಆ ಕ್ಯಾಂಡಿಡೇಟ್ ಬಂದವರು ನಾಳೆ ಏನಾಗ್ತಾರೋ ಏನೋ ಅನ್ನೋ ಅನುಮಾನ, ಹಿಂಗೆ ನಾನಾ ಕಾರಣಗಳು ಬೇಕಾದಷ್ಟು ನಾನಾ ಕಾರಣಗಳಿದ್ದಾವೆ. ಆ ಕಾರಣಗಳಿಂದ ಇದಾಗಿದ್ದೀವಿ. ಈಗ ಬಂದು ಲಾಸ್ಟ್ ಟೈಮ್ ಅಸೆಂಬ್ಲಿ ಎಲೆಕ್ಷನಲ್ಲಿ ಕಾಂಗ್ರೆಸ್ ಬರಲ್ಲ ಅಂತ ತೋರಿಸಿದ್ರು, ಏನಾಯ್ತು ರಿಸಲ್ಟು? ಎಕ್ಸಿಟ್ ಪೋಲ್ ಅಂದ್ರೆ ಏನು, ಅವರು ಮತದಾರ ಎಲ್ಲಿ ವೋಟ್ ಹಾಕಿದ್ದಾರೆ ಅವ್ರನ್ನೆಲ್ಲ ಹೋಗಿ ಕೇಳ್ಕೊಂಡು ಬಂದಿರ್ತಾರ? ಯಾರೋ ಒಂದು ಅಂಗಡಿ ಹತ್ರ ಇರ್ತಾರೆ, ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಾರೆ, ಅವ್ರನ್ನೋಗಿ ಕೇಳಿದ್ರೆ ಅವ್ರ ಒಂದು ಪಕ್ಷಕ್ಕೆ ಕೇಳ್ಬಿಟ್ರೆ ಅದು ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ರೆ ಆಗಲ್ಲ. ನಾಳೆ ಇಷ್ಟೊತ್ತಿಗೆ ಎಲ್ಲ ರಿಸಲ್ಟ್ ಬರುತ್ತೆ, ಕಾಯಿರಿ ಸ್ವಲ್ಪ ಕುತೂಹಲ ಬೇಡ. ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಕಟ್ಟಕಡೆ ಕಾರ್ಯಕರ್ತನಾಗಿ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ಮತಗಳೆಲ್ಲ ಹೇಳಕ್ಕಾಗಲ್ಲ, ಆದ್ರೆ ಮಿನಿಮಮ್ 10,000 ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೌತಮ್ ಅವರಿಗೆ ನಮ್ಗೆ ಅಷ್ಟೆಲ್ಲ ಸರ್ವೆ ಮಾಡೋ ಇದಿಲ್ಲ, ಯಾಕಂದ್ರೆ ನಮ್ಮ ಜಿಲ್ಲೆ ಬಗ್ಗೆ ಹೇಳ್ಬೋದು. ಆದ್ರೂ ಕೂಡ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ 15 ಸೀಟ್ವರೆಗೂ 14-15 ಸೀಟ್ವರೆಗೂ ಬರುತ್ತೆ ಅಂತ ನಾನು